ಈಸ್ ಎ ಬಿಗ್ ಸೂಪರ್ ಸ್ಟಾರ್, ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು. ಅವ್ರು ಬಂದೇಟ್ಗೆ ಆ ಮೂಮೆಂಟ್ ಹೆಂಗಿರುತ್ತೆ ಅಂದರೆ ನಾವು ಸೂಪರ್ ಸ್ಟಾರ್ ಆಗಿಬಿಡ್ತೀವಿ. ಈಸ್ ದ ಬಾಸ್ ಫಾರ್ ಅ ರೀಸನ್, ಅವ್ರ ಥರ ಯಾರು ಇಲ್ಲ. ದರ್ಶನ್ ಅವ್ರನ್ನ ನಾನು ಬಹಳ ವರ್ಷಗಳ ಹಿಂದೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ಎಲ್ಲರ ಮನೆ ದೋಸೆ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನಾನು. ಅವರೊಬ್ಬ ಚಿಕ್ಕ ಪಾತ್ರ ಮಾಡ್ತಾ ಇರುವಂಥ ಒಬ್ಬ ದರ್ಶನ್ ನನ್ನನ್ನು ಹೇಗೆ ನೋಡ್ತಾ ಇದ್ರು ಇವತ್ತಿಗೂ ಹಾಗೆ ನೋಡ್ತಾ ಇದ್ದಾರೆ. ಸರ್, ಅವರು ಸ್ನೇಹಿತರುಗಳು ಯಾರು ಬರ್ತಾಯಿದ್ರು ಅವ್ರ ಹೃದಯ ಎಷ್ಟು ದೊಡ್ಡದು ಅನ್ನೋದಕ್ಕೆ ಅವ್ರಿಗೆ ಅವ್ರು ಪರಿಚಯ ಮಾಡಿಕೊಡ್ತಾ ಇದ್ರು. ನಿಮ್ಗೆ ಗೊತ್ತಾ, ಅಣ್ಣನ ಸಿನಿಮಾ ಚಿಕ್ಕ, ಅದರಲ್ಲಿ ನಾನು ಲೈಟ್ ಬಾಯ್. ನಾನು ಯಾವಾಗ ಯಾವಾಗ ಸ್ಟ್ರೆಸ್ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ನರ್ವಸ್ ಆಗ್ತಾ ಇದೆ, ಅವ್ರು ಅಷ್ಟೊಂದು ಅಪ್ಪಿ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ, ಕಾಮ್ ಆಗಿ ಮಾಡು, ಎಲ್ಲರೂ ನಿಮಗೆ ಇದ್ದಾರೆ, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಆ ಧೈರ್ಯ ಕೊಟ್ಟಿದ್ರು ನನಗೆ. ಸೊ ಚಿತ್ರೀಕರಣದ ಸಂದರ್ಭದಲ್ಲಿ ಅಫ್ಕೋರ್ಸ್ ಅವರ ಒಂದು ನೀವೇ ನೋಡಿದ್ದೀರ ಎಷ್ಟು ಪರ್ಫಾರ್ಮ್, ಆ ಒಂದು ಸ್ಥಾನ, ಒಂದೊಂದು ಕ್ಯಾರೆಕ್ಟರ್ಗೆ ಎಂಥ ಪರ್ಫಾರ್ಮ್ ಮಾಡುವಂಥ ರೋಲ್ ಅದು. ಸೊ ಅಚ್ಚುಕಟ್ಟಾಗಿ ಪ್ರಿಪೇರ್ ಆಗೋರು. ದರ್ಶನ್ ಸರ್ ಆ್ಯಂಡ್ ಫೈಟ್ಸ್, ಅದೊಂಥರ ಒಂದು ಕಾಯಿಂದ ಎರಡು ಫೇಸ್ ಇದ್ದಂಗೆ, ಅಷ್ಟು ಅಂಟ್ಕೊಂಡಿರುತ್ತದು. ಅವ್ರು 55 ಸಿನಿಮಾ ಮಾಡಿದ್ರು, ಒಂದು ಸಿನಿಮಾ 4 ಫೈಟ್ ಅಂತ ಲೆಕ್ಕ ಹಾಕಿದ್ರು 200 ಫೈಟ್ ಚಿಲ್ಲರೆ ಹೋಗುತ್ತೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಆ್ಯಕ್ಚುಲಿ ಅವರಿಗೆ ಅವತ್ತು ಹೆವಿ ಕಾಲ್ ಅಂದರೆ ಹೆವಿ ಪೇನ್, ಅಂದರೆ ಎತ್ತಕ್ಕೆ ಆಗ್ತಿರಲಿಲ್ಲ ಅಂದರೆ ಅಷ್ಟು ಪೇನು. ಏನೇ ಶಾರ್ಟ್ಸ್ ಇದ್ರು ಕೂಡ ಅದನ್ನು ಅವರೇ ಮಾಡೋದು, ಅವರು ಡೂಪ್ ಮಾಡೋದು ಬಿಡಲ್ಲ ಅವರು. ನಾವು ಬಾಸ್ ಬೇಡ ಇಲ್ಲ ಇಲ್ಲಪ್ಪ ನೀನು ಮಾಡು ನಾನು ಮಾಡು ಅಂದರೆ ಆಗಲ್ಲ ಅದು, ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ನಮ್ಗೆ ಗೊತ್ತು ಆ ಪೈನ್ ಏನಂತ ನಮ್ಗೆ ಗೊತ್ತು. ಇಲ್ಲಪ್ಪ ನೀನು ಮಾಡು ಮಾಡು ನೀನು ಮಾಡು ಅಂತ ಅಂದ್ಬಿಟ್ಟು ನಿಜವಲ್ಲೂ ಅದು ಒನ್ ಟೇಕ್ ಆಯಿತು. ನಾವು ಓಕೆ ಮಾಡೋಣ ಬಿಡು ಅಂತಂದ್ರು. ತಿರ್ಗ ಬಂದು ಮಾನಿಟ್ರಲ್ಲಿ ನೋಡಬೇಕಾದ್ರೆ ಅವ್ರಿಗೇನೆ ಏನೋ ಅನಿಸಿಲ್ಲ, ಇಲ್ಲ ನಾನು ಅದು ಕರೆಕ್ಟಾಗಿ ಮಾಡಿಲ್ಲ ಅದು ಅಂತ. ಇಲ್ಲಪ್ಪ ಪರವಾಗಿಲ್ಲ ಓಕೆ ಓಕೆ ಅಂತ, ಇಲ್ಲ ಇಲ್ಲ ಇನ್ನೊಂದು ಟೇಕ್ ತಗೋ ಇನ್ನೊಂದು ಮಾಡು, ನಾಳೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇದೇನಾದರೂ ಆಯಿತು ಅಂತಂದರೆ ಎಲ್ಲರೂ ಸಫರ್ ಪಡ್ತೀವಿ. ಬೇಡ ಬಸ್ ಬೇಡ ಅಂತಂದ್ರು ಕೂಡ ಕೇಳಿಲ್ಲ ಅವರು, ಮಾಡೋಣ ಪೂಜೆ ಮಾಡು ಮಾಡು. ಬಟ್ ಹಾಗೆ ಇನ್ನೊಂದಕ್ಕೆ ಮತ್ತೆ ಸ್ವಲ್ಪ ಟೋನ್ ಡೌನ್ ಆಗಬೇಕಾಗಿತ್ತು ಆ್ಯಂಡ್ ಸ್ವಲ್ಪ ಏಜ್ಡ್ ಗೆಟಪ್ ಫೀಲ್ ಮಾಡಬೇಕಾಗಿತ್ತು. ಅದಕ್ಕೊಂದಷ್ಟು ಟ್ರಯಲ್ ಆ್ಯಂಡ್ ಎರರ್ ಲುಕ್ಸ್ ಟ್ರೈ ಮಾಡಿದ್ವಿ ನಾವು. ಕೊನೆಗೆ ಒಂದು ಫೈನಲ್ ಲಾಕ್ ಆಯಿತು ನಮಗೆ. ಇಲ್ಲ 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 ಸಿ, ಲುಕ್ ಅಂದಾಗ ಸಿ ಒಂದು ಯಂಗ್ ಗೆಟಪ್ ಇದೆ, ಇನ್ನೊಂದು ಓಲ್ಡ್ ಗೆಟಪ್ ಇದೆ. ಯಂಗ್ ಗೆಟಪ್ಗೇನು ನಮಗೆ ನಾರ್ಮಲ್ ಇತ್ತು, ನಾವೇನು ಬೇಗ ಹಿಂಗೆ ಪಟ್ ಬಂದೆಪ್ಪ. ಬಟ್ ಯಾ ಓಲ್ಡ್ ಗೆಟಪ್ ಹಾಕ್ಬೇಕಾದ್ರೆ ಆಲ್ಮೋಸ್ಟ್ ಆಲ್ ಒಂದು ಒಂದೂವರೆ ಗಂಟೆ 2 ಗಂಟೆ ತೊಗೊಳ್ತಾ ಇದೆ, ಯಾಕಂದರೆ ಮುಖ ಎಲ್ಲ ಸುಕ್ ಮಾಡಬೇಕು, ಅದಕ್ಕೊಂದು ಏನು ಲೋಷನ್ ಬರುತ್ತೆ ಅದನ್ನು ಹಾಕಿ ಹಿಂಗೆ ಇಸುಕಿದ್ರೆ ಮಾತ್ರ ಅದು ಅವಾಗ ರಿಂಕಲ್ ಸ್ಟಾರ್ಟ್ ಆಗುತ್ತೆ. ಸಖತ್ ಚಾಲೆಂಜಿಂಗ್ ಇತ್ತು ಅವರಿಗೆ ಪರ್ಸ್ನಲಿ. ಈಸಿಲಿ ಒಂದು 2 ಅವರ್ಸ್ ಆಗೋದು ಮೇಕಪ್ ಹಾಕೊಳ್ಳೋದಕ್ಕೆ, ತೆಗೆಯೋದಕ್ಕೆ ಒಂದು 45 minutes. ಆಮೇಲೆ ಆ ಲುಕ್ಕಲ್ಲಿದ್ದಾಗ ಅವ್ರು ಊಟ ಮಾಡ್ತಿರಲಿಲ್ಲ, ಓನ್ಲಿ ರೀಸನ್ ಆಗ್ತಿರಲಿಲ್ಲ, ಯಾಕಂದರೆ ಬಿಯರ್ಡು ಮುಷ ಎಲ್ಲ ಇರುತ್ತೆ, ಯು ಕೆನಾಟ್ ಈಟ್ ಪ್ರಾಪರ್ಲಿ. ಸೊ ಅವರು ಮಧ್ಯಾಹ್ನ ಊಟ ಸ್ಕಿಪ್ ಮಾಡ್ಕೊಂಡು ಶೂಟಿಂಗ್ ಮಾಡೋರು ಯಾವಲ್ಲ. ಸಿನಿಮಾ ಅಂದಾಗ ಅದ್ರ ಮೇಲೆ ನಾವು ಸಾಯ್ಬೇಕು, ಅದಕ್ಕೆ ಟೈಮ್ ತೊಗೊಳ್ತಾ ಇದ್ವಿ, ಇನ್ನೊಂದು ಮಾಡ್ತಾ ಇದ್ವಿ. ದಟ್ಸ್ ನನ್ ಆಫ್ ಆ ಬಿಸ್ನೆಸ್. ಸಿನಿಮಾದಲ್ಲಿ ಕಾಣಿಸ್ತಾ ಓಕೆ ಇದೇ ಬೇರೆ ಕಾಣಿಸ್ತಾ ಇದೆಯಾ, ಅದು ಸಾಕು ನಮಗೆ. ರಾತ್ರಿ 12 ಗಂಟೆಗೆ ನಾನು ನನ್ನ ಮೊಬೈಲಲ್ಲಿ ಸೂಪರ್ ಸ್ಟಾರ್ ದರ್ಶನ್ ಅಂತಲೇ ಫೀಡ್ ಮಾಡ್ಕೊಂಡಿದ್ದೀನಿ. ಸರಿ, ನಾನು ಸ್ವಲ್ಪ ಬೇಗ ಮಲಗಿಬಿಡ್ತೀನಿ, ಮನೆಯಲ್ಲಿದ್ದರೆ ನಾನು ಸ್ವಲ್ಪ ಬೇಗ ಮಲಗಿಬಿಡ್ತೀನಿ, 10 ಗಂಟೆಗೆಲ್ಲ ಅಲ್ಲಿ ಗೋ ಆಫ್ ಟು ಸ್ಲೀಪ್. 12 ಗಂಟೆಗೆ ಮೊಬೈಲ್ ರಿಂಗ್ ಆಗ್ತಾ ಇದೆ. ನಾನು ಯಾರದಪ್ಪ ಅಂತ ನೋಡಿದ್ರೆ ಸೂಪರ್ ಸ್ಟಾರ್ ದರ್ಶನ್. ಏನಪ್ಪ ಇಷ್ಟ ತಾನೆ ಬ್ರದರ್ ಅಂದೆ. ಏನಣ್ಣ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಲ್ಲ ಅಂತ. ಅದಕ್ಕೆ ಎಲ್ಲ ಕಡೆಯಿಂದ ಒಂಥರ ಟೆನ್ಷನ್ ಸ್ಟಾರ್ಟ್ ಆಯಿತು. ಬಸ್ ನನ್ನಿಂದ ಏನಾದರೂ ತಪ್ಪಾಯ್ತಾ? ತಪ್ಪಲ್ಲಣ್ಣ. ಏನಣ್ಣ ನಿಮ್ಮದು ಪರ್ಫಾರ್ಮೆನ್ಸು ಸರ್, ರಾತ್ರಿ 12:30 ಗಂಟೆಯಲ್ಲಿ ಅವ್ರು ಯಾವುದೋ ಒಂದು ಸೀನ್ನ ನೋಡಿ ಆ ಸೀನ್ ಅವ್ರಿಗೆ ಇಷ್ಟ ಆಗಿ ಅದನ್ನು ಹೇಳಬೇಕು ಅನ್ನೋದು ಇದೆಯಲ್ಲ. ಶೂಟಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಅಂತಲೇ ಪೋಸ್ಟ್ ಪ್ರೊಡಕ್ಷನ್ ಮ್ಯೂಸಿಕ್ ಅದೊಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ತರುಣ್ ಈ ಸಿನಿಮಾ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಖುಷಿ ಆಯಿತು. ಈ ಸ್ಕ್ರಿಪ್ಟನ್ನು ಹ್ಯಾಂಡಲ್ ಮಾಡೋದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಆ್ಯಂಡ್ ನನ್ನ ಅಂದ್ರದೇನು ಹರಿ ಸರ್ ಅವ್ರಿಗೇನು ಹೇಳ್ಕೊಡೋದು ಬೇಕಾಗಿಲ್ಲ ಅವ್ರಿಗೆ, ಅದರಲ್ಲೂ ದರ್ಶನ್ ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಪ್ರೀತಿ ಅವ್ರಿಗೆ. 70s ಅಂತ ಅಂದಾಗ ನಮ್ಗೆ ತುಂಬ ಸ್ವಲ್ಪ ಫೈರ್ ಇರುವಂಥ ಮ್ಯೂಸಿಕ್ ಅಂತಂದರೆ ನಾಗರಾವು ಅನಿಸುತ್ತೆ.
ತುಂಬ ಮ್ಯೂಸಿಕಲ್ ಆಗಿದ್ದಿದ್ದು ಆವತ್ತಿಗೆ ಆವತ್ತಿಗೆ ಒಂದು ಪ್ರಸಂಗದ ಗಂಡೆ ತಿಮ್ಮ ಅನಿಸುತ್ತೆ. ಸೊ ಈ ಥರದ್ದೆಲ್ಲಾನು ಮನಸ್ಸಲ್ಲಿ ಇಟ್ಕೊಂಡು ಆ ಥರದ್ದು ಸೌಂಡ್ಸು ಕ್ರಿಯೇಟ್ ಮಾಡಿ ಏನಾದರೂ ಮಾಡ್ಬೋದು ಅಂತ. ರೆಗ್ಯುಲರ್ ನನ್ನ ರಾಬರ್ಟ್ ಥರ ಕಮರ್ಷಿಯಲ್ ಸಾಂಗ್ಸ್ಗಳು ಇರಲಿಲ್ಲ ಇಲ್ಲಿ. ಓಕೆ ಬಾ, ಒಂದು ಬಾಬಾ ನಾ ರೆಡಿನೋ ಅಥವಾ ಕಣ್ಣು ಹೊಡಿಯೋಕ್ಕೆ ಬೇಬಿ ಡ್ಯಾನ್ಸ್ ಫ್ಲೋರು ಈ ಥರದ್ದು ಏನೋ ಕಮರ್ಷಿಯಲ್ ಥರ ಮಾಡೋ ಥರ ಇಲ್ಲ. ಕಥೆನೇ ಏನೋ ಕೇಳ್ತೇನೆ. ಅವತ್ತಿನ ಟೈಮಲ್ಲಿ ಏನೇನಿತ್ತು, ಯಾವ ಥರ ಸೌಂಡಿಂಗ್ ಇತ್ತು? ಯಾಕಂದರೆ ನೀವು ಒಂದು ಸಿನಿಮಾಗೆ ಕೂತ್ಕೊಂಡೋಗ ಬಾಡಿಯನ್ನು ನಾವು ಕರ್ಕೊಂಡು ಹೋಗ್ಬೇಕಲ್ಲ. ನಾವು 70ಕ್ಕೆ 2023ಗಲ್ಲ ನಾವು ಮಾಡ್ತಿರೋದು, 70s. ಸೊ ಆ 70s ಫೀಲ್ ತರಬೇಕು ಅಂದರೆ ಅವ್ನಿಗೆ ಆ ಥರನೇ ಸೌಂಡಿಂಗ್ ಇರಬೇಕು. ಸೊ ನಾವು ಥೀಮ್ ಮ್ಯೂಸಿಕ್ ಅಂತ ಬಿಟ್ಟಾಗಲೇ ನಾವು ನಾದಸ್ವರ ನಾದಸ್ವರ ಮತ್ತು ಡೊಳ್ಳು ಆ ಟೇಪ್ಸು ಅದೇನಂತೀವೋ ಅದೆಲ್ಲ ಒಂದು ಮಿಕ್ಸರ್ ಅಲ್ಲಿ ನಮ್ಮ ಶ್ರೀರಂಗಪಟ್ಟಣ ನಂಜನಗೂಡು ಆ ಸುತ್ತಮುತ್ತ ಇರುವಂಥ ಒಂದು ವಾದ್ಯಗಳ ಬಳಕೆ ಏನೇನಾಗುತ್ತೋ ಅದೇ ಥರದ್ದೇ ಟ್ರೈ ಮಾಡಿರೋದು. ಅದರಲ್ಲಿ ಶೂಟ್ ಮಾಡೋಕ್ಕಾಗುವಂಥದ್ದು ಎರಡೇ ಸಾಂಗ್. ಸೊ ನಾವು ಫಸ್ಟು ಕಂಪೋಸ್ ಮಾಡ್ಕೊಂಡಿದ್ದು ಯಾವ ಜನ್ಮದ ಗೆಳತಿ? ಖಂಡಿತ ನನಗೂ ಇರಲಿಲ್ಲ, ತರುಣ್ ಅವ್ರಿಗೂ ಇರಲಿಲ್ಲ ಸಿಂಗರ್ ಮಾಡಿ. ಫಸ್ಟ್ ಸಾಂಗು ಶೇಪ್ ಆಗಿಬಿಡಲಿ, ಸಾಹಿತ್ಯವಾಗಿ ಬರ್ತದೆ ಅಂತ. ದರ್ಶನ್ ಸರ್ ಕೇಳಿದಾಗ ಅವರು ತುಂಬ ಚೆನ್ನಾಗಿದೆ, ಹೇಮಂತ್ ಇರ್ಬೋದಾ ಇದಕ್ಕೆ ಅಂತ ಅವ್ರು ಅಂದಾಗ ನಾವಿಬ್ಬರೂ ಸ್ಟ್ರೈಟಾಗಿ ಓಕೆನೆ ಅಂದಿದ್ದು. ಏನಂದರೆ ಹೇಮಂತ್ ಆಡಿದ್ರೆ ನಾನು ಆಡ್ದಂಗಿರುತ್ತೆ. ಈಗ ಬುಲ್ಬುಲ್ ತೊಗೋಬೋದು, ಯಾವುದೇ ಸಾಂಗ್ ತೊಗೋಬೋದು, ಸುಮಾರು ಸಾಂಗ್ಗಳು. ಸೊ ಹೇಮಂತ್ ಕೈಲೇ ಆಡಿಸು ನೀನು, ಬೇರೆಯವ್ರ ಕೈಲಿ ಯಾಕೆ ಸುಮ್ಮನೆ ಆಡಿಸ್ತೀಯ? ಯಾಕಂದ್ರೆ ಚೆನ್ನಾಗಿರುತ್ತೆ, ಆಮೇಲೆ ಸೌಂಡಿಂಗು ಚೆನ್ನಾಗಿರುತ್ತೆ ಆತಂದು ಅಂತಂದ್ಬಿಟ್ಟು. ಯಾವ ಜನ್ಮದ ಗೆಳತಿ ಅಂದ್ರೆ ನಾವು 4 ಲೊಕೇಶನ್ನು ಬೇರೆ ಬೇರೆ ರೀತಿ ನೋಡಿದ್ವಿ. ಆ 4 ಲೊಕೇಶನ್ನು ಎಲ್ಲನೂ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ಸ್. ಒಂದು ನೀರಲ್ಲಿ ಮಾಡಿದ್ವಿ, ಇನ್ನೊಂದು ರಾಕ್ ಅಂತ ಬಂದರೆ ಮತ್ತೆ ಫುಲ್ ಕಲ್ಲಿಂದ. ಆ್ಯಕ್ಚುಲಿ ಆ ಸಾಂಗ್ನ ನಾನು ನಿಮಗೆ ಆ್ಯಕ್ಚುಲಿ ನಾವು ಅದನ್ನು ಒಂದು ತುಣುಕು ಕೂಡ ತೋರಿಸಿಲ್ಲ. ಅದು ಅದು ಅಷ್ಟೇ ಒಂದು ವಂಡರ್ಫುಲ್ ಪ್ಲೇಸ್, ಅದು ಅಥೆಂಟಿಕ್ ಒಂದು ಜಾಗ. ಅದು ಅದರಲ್ಲೊಂದು ಶೂಟ್ ಮಾಡಿದ್ವಿ. ಥರ ಮ್ಯಾಚ್ ಮಾಡಬೇಕಂದ್ರೆ ಐ ವಾಸ್ ಜಸ್ಟ್ ಟೂ ನರ್ವಸ್. ಆ್ಯಂಡ್ ಅವರು ಒಂದು ಸೆಕೆಂಡಲ್ಲಿ ಬಂದು ಆ ಸ್ಟೆಪ್ ಇಟ್ಕೊಂಡು ಬಿಡ್ತಾರೆ ಆ ಥರ. ನನಗೇನು 5 ಮಿನಿಟ್ಸ್ 10 ಮಿನಿಟ್ಸ್ ನಾನು ರಿಹರ್ಸ್ ಮಾಡ್ತಾ ಇದ್ದೀನಿ ಅವ್ರು ಬರ್ತಾನೇ ಇಲ್ಲ ಅವ್ರ ಹತ್ರ. ಅವ್ರು ನೋಡ್ತಾ ಇರ್ತೀವಿ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಅವ್ರು ಆ ಕಡೆ ಮಾಡ್ತಾರೆ ನಾವು ಈ ಕಡೆಲ್ಲ ಮಾಡ್ತಾ ಇರ್ತೀವಿ. ಸೋ ಕಂಫರ್ಟಬಲ್, ಅವರೆಷ್ಟು ಆ ಲೀಡ್ ತೊಗೊಂತಾರೆ. ನಾನು ಮಾಡ್ತೀನಿ, ನನ್ನ ಫಾಲೋ ಮಾಡು, ನಾನು ಫಾಲೋ ಮಾಡಿದೆ ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ನಾವು ನಾನು ಭೂಷಣ್ಣು ನಮ್ಮ ತರುಣ್ ಎಲ್ಲನೂ ಅದಕ್ಕೆ ಡಿಸ್ಕಸ್ ಮಾಡಿದ್ದೇ. ನಾವು ಒಂದೊಂದು ಫ್ರೇಮ್ ಇಡಬೇಕು, ಒಂದೊಂದು ಶಾರ್ಟ್ ಇಡಬೇಕು ಅಂದರೆ ನಾವು 3 ಜನ ಡಿಸ್ಕಸ್ ಮಾಡಿದ್ರೆ ಆ ಶಾರ್ಟ್ನ ಇಡೋದು ಯಾವಾಗಲೂ. ತುಂಬ ತುಂಬ ಪ್ರೀತಿ ನಿನ್ನ ಮ್ಯಾಲೆ. ಸೊ ಇದರಿಷ್ಟು ಪ್ಲ್ಯಾನಿಂಗಲ್ಲಿ ಒಂದು ಐಟಮ್ ಸಾಂಗ್ದು ಒಂದು ಟಾಪಿಕ್ ಬಂತು ನಮಗೆ. ನನಗೂ ಏನು ಈ ದರ್ಶನ್ ಸರ್ ಸಿನಿಮಾಗಳಲ್ಲಿ ಯೂಶ್ವಲ್ಲಾಗಿ ಅದೇ ಬ್ಲಾಕ್ ಬಸ್ಟರ್ಸ್ ಆಗಿದ್ದಾವೆ. ಒಂದು ಬೇಕಾ, ಒಂದು ಇಟ್ಬಿಡಲ್ವಾ? ಆ್ಯಕ್ಚುಲಿ ಮಾಡ್ಕೊಂಡಿವಿ ನಾವು ಐಟಮ್ ಸಾಂಗ್ ಒಂದು ಎರಡು ಥರದ್ದು ಮಾಡ್ಕೊಂಡಿದ್ವಿ, ತುಂಬ ವಿಭಿನ್ನವಾಗೇ ಟ್ರೈ ಮಾಡಿದರು. ಎಲ್ಲ ಮುಗಿದಿನ ಲಾಸ್ಟ್ ಆ ಸಾಂಗ್ ಶೂಟ್ ಮಾಡಬೇಕು. ರಾಕ್ ಲೈನ್ ಸರು ದರ್ಶನ್ ಸರ್ ಎಲ್ಲ ಪಿಕ್ಚರ್ ನೋಡೋದು. ಆ ಟೇಬಲ್ ಮೇಲೆ ಡಿಸೈಡ್ ಮಾಡ್ತಾರೆ ಬೇಡ ಆ ಸಾಂಗ್. ಎಲ್ಲ ರೆಡಿ ಆಗಿದ್ದು, ಇಲ್ಲ ಮಾಡ್ಬಿಡೋಣ, ಒಂದೇ ಒಂದು ಮಾಡೋಣ, ಇಲ್ಲ ಯಾವುದೊಂದು ಧೀರನ್ ಕರ್ಕೊಂಬಂದು ಮಾಡೋಣ ಹಾಗೆ. ನಾನು ಅದೇ ಹೇಳಿದೆ, ಎಲ್ಲ ಚೆನ್ನಾಗಿ ಇಷ್ಟೆಲ್ಲ ನಾವು ಮಾಡಿದ್ದೀವಿ ಅಲ್ಲ, ನನಗೆ ಅನಿಸ್ತಿದ್ದು. ನನಗೆ ಆ್ಯಕ್ಚುಲಿ ಒಂದೇ ಐಟಮ್ ಸಾಂಗ್ ಹಾಕೋಕ್ಕೆ 2 ನಿಮಿಷ ಹಂಗೆ ನಮಗೆ. ನಾನು ತರುಣ ಹರಿಗೆಲ್ಲ ಕೂರಿಸ್ಕೊಂಡು ಎಲ್ಲ ಪಿ ನನಗೇನೋ ಬೇಡ ಅನ್ನಿಸ್ತಾ ಇದೆ. ಅದ್ಭುತ ಹೋಗ್ತಿದೆ ಸಿನಿಮಾ, ಇಷ್ಟು ಬ್ಯೂಟಿಫುಲ್ ಆಗಿದೆ, ಅದು ಹಾಗೆ ಇದೆ ಬಿಡಲಿ. ಹರಿ ಸರ್ ಅಷ್ಟೇ, ಅದನ್ನು ಕಂಪೋಸಿಂಗ್ ಆಗಿದೆ, ಇದೆ ರೆಡಿ ಇದೆ. ಪ್ರೊಡ್ಯೂಸರು ಅಷ್ಟೇ, ಏನು ತೊಂದರೆಲ್ಲಮ್ಮ, ನೀವು ಹೆಂಗೆ ಡಿಶನ್ ತಗೋತೀರಾ, ಐ ಆಮ್ ವಿತ್ ದಟ್. ಸೊ ಆ ಸಾಂಗು ಬಿಡ್ತೀವಿ ನಾವು. ಅವ್ರ ಸಿನಿಮಾ ಅಂದರೆ ಅದರದೇ ಆದಂಥ ಒಂದು ವೈಬ್ರೇಷನ್ ಇದೆ, ಆ ವೈಬ್ರೇಷನ್ಗೆ ಮೀರಿ ಇದು ಇನ್ನೂ ಏನೋ ಒಂದು ಬೇರೆ ಲೆವೆಲ್ಗೆ ಇದಾಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಚೌಕ ಒಂದು ನೋಡಿದ್ದೀರಾ, ಅದಾದಮೇಲೆ ರಾಬರ್ಟ್ ನೋಡಿದ್ದೀರಾ, ಇವೆರಡನ್ನ ಬಿಟ್ಟು 3ನೇ ಒಂದು ಆಯಾಮದ ಸಿನಿಮಾ ನೋಡ್ತೀರ. ತುಂಬ ಅಪರೂಪಕ್ಕೆ ಕೆಲವೊಂದು ಕಥೆಗಳು ಹಂಗೆ ಕನೆಕ್ಟ್ ಆಗ್ತಾವೆ ನಮಗೆ. ಇನ್ನು ಮುಂದಿನ ಹಲವಾರು ಸಿನಿಮಾಗಳು ನಾವು ಮಾಡ್ಬೋದು, ಬಟ್ ಈ ಥರದ ಒಂದು ಕತೆ ಅಷ್ಟು ರೂಟೆಡ್ ಆಗಿರೋದು, ಒಂದು ಎಮೋಷ್ನಲಿ ಗ್ರಿಪ್ಪಿಂಗ್ ಆಗಿರೋವಂಥದ್ದು ತುಂಬ ಕಮ್ಮಿ ಸಿಗುತ್ತೆ. ಸೊ ಈ ಸಿನಿಮಾಗೆ, ಈ ಸ್ಕ್ರಿಪ್ಟ್ಗೆ ಒಂದೇನು ವಿಶೇಷವಾದ ಒಂದು ಪ್ರೀತಿ ಇದೆ ನಮ್ಮೆಲ್ಲರಿಗೂ. ಸೊ ಅದಕ್ಕೆ ಖುಷಿಯಾಗಿ ನೋಡ್ತಾ ಇದ್ದಾರೆ. ಅದನ್ನು ಯಾವ ಮಟ್ಟಕ್ಕೆ ಬೆಳೆಸ್ತಾರೋ ಗೊತ್ತಿಲ್ಲ, ಚೆನ್ನಾಗಿ ಬೆಳೆಸಲಿ ಅಂತ ನಾನು ಈ
ಒಂದು ಇಂಟರ್ವ್ಯೂ ಮುಖಾಂತರ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇನ್ನೂ ಅಚ್ಚುಕಟ್ಟಾಗಿ ಇನ್ನೂ ಎಷ್ಟು ದಿನ ನಮ್ಮ ಎಲ್ಲರ ಆಸೆ ಒಂದು 100 ದಿನ ಮಾಡಬೇಕು ಅಂತ ಇದ್ದೀವಿ, ಅದನ್ನು ಆಸೆಯನ್ನು ಪೂರೈಸಿ ಅಂತ ನಾನು ತುಂಬುರುದಿಂದ ಕೇಳ್ಕೊತಾ ಇದ್ದೀನಿ. ಐ ಆಮ್ ಶೋರ್ ಇದನ್ನು ಕನ್ನಡಿಗರು ತುಂಬ ದೊಡ್ಡ ಮಟ್ಟಕ್ಕೆ ಇದನ್ನು ಅಪ್ಕೋತಾರೆ ಅನ್ನೋದು ನನ್ನ ನಂಬಿಕೆ.